ಸರ್ವ ಸಮಸ್ಯೆಗಳಿಗೂ ಪರಿಹಾರ ವೈಷ್ಣವಿ ದೇವಿ ಜ್ಯೋತಿಷ್ಯಾಲಯ. ಆರೋಗ್ಯ ತೊಂದರೆ ಇರಬಹುದು, ವ್ಯವಹಾರ ತೊಂದರೆ ಇರಬಹುದು, ಮದುವೆ ಕಾರ್ಯಗಳಲ್ಲಿ ವಿಘ್ನ ಇರಬಹುದು, ಸಂತಾನ ಫಲ ಇಲ್ಲದೆ ಇರಬಹುದು, ಗಂಡ ಹೆಂಡತಿ ದಿನ ಜಗಳ ಆಡ್ತಿರ್ಬೋದು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಿವಂಗತ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ 10ನೇ ವರ್ಷದ ಪುಣ್ಯ ಸ್ಮರಣೆ ನೆರವೇರಿಸಲಾಯಿತು. ಮೈಸೂರಿನ ಹಾಲಾಳು ಗ್ರಾಮದಲ್ಲಿರುವ ವಿಷ್ಣುವರ್ಧನ್ ಸ್ಮಾರಕ ಸ್ಥಳದಲ್ಲಿ ವಿಷ್ಣು ಕುಟುಂಬಸ್ಥರು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದರು. ಸ್ಮಾರಕ ಸ್ಥಳದಲ್ಲಿ ವಿಷ್ಣುವರ್ಧನ್ ಭಾವಚಿತ್ರಕ್ಕೆ ಪೂಜೆ ನೆರವೇರಿದ್ದು, ಪೂಜೆಯಲ್ಲಿ ವಿಷ್ಣುವರ್ಧನ್ ಪತ್ನಿ ಭಾರತಿ ವಿಷ್ಣುವರ್ಧನ್, ಅಳಿಯ ಅನಿರುದ್ಧ ಸೇರಿದಂತೆ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಭಾರತಿ ವಿಷ್ಣುವರ್ಧನ್, ವಿಷ್ಣು ಅವರ ಮೇಲೆ ಈಗಲೂ ಕೂಡ ಅಭಿಮಾನಿಗಳಿಗೆ ಪ್ರೀತಿ ವಿಶ್ವಾಸ ಕಡಿಮೆಯಾಗಿಲ್ಲ, ವಿಷ್ಣು ಘನತೆಗೆ ಯಾವುದೇ ಧಕ್ಕೆಯಾಗಿಲ್ಲ, ಇನ್ನೂ ಅವರು ನಮ್ಮೊಂದಿಗಿದ್ದಾರೆ. ಸ್ಮಾರಕ ನಿರ್ಮಾಣವಾಗಬೇಕು ಅನ್ನೋದು ವಿಷ್ಣು ಅವರ ಕನಸಾಗಿದ್ದು, ಅವರ ಸ್ಮಾರಕ ಜಾಗದಲ್ಲಿ ಜನಪರ ಕೆಲಸಗಳಾಗಬೇಕು ಎಂಬ ಬಯಕೆ ಅವರಿಗಿತ್ತು. ಸಿಎಂ ಯಡಿಯೂರಪ್ಪ ಕೂಡ ಸ್ಮಾರಕ ಜಾಗದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸಹಾಯ ನೀಡುವ ಭರವಸೆ ನೀಡಿದ್ದಾರೆ. ಕಟ್ಟಡದ ರೂಪುರೇಷೆ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾಹಿತಿ ನೀಡಲಾಗುತ್ತೆ ಅಂತ ಭಾರತಿ ವಿಷ್ಣುವರ್ಧನ್ ತಿಳಿಸಿದರು. ಸರ್ವ ಸಮಸ್ಯೆಗಳಿಗೂ ಪರಿಹಾರ ವೈಷ್ಣವಿ ದೇವಿ ಜ್ಯೋತಿಷ್ಯಾಲಯ. ಆರೋಗ್ಯ ತೊಂದರೆ ಇರಬಹುದು, ವ್ಯವಹಾರ ತೊಂದರೆ ಇರಬಹುದು, ಮದುವೆ ಕಾರ್ಯಗಳಲ್ಲಿ ವಿಘ್ನ ಇರಬಹುದು, ಸಂತಾನ ಫಲ ಇಲ್ಲದೆ ಇರಬಹುದು, ಗಂಡ ಹೆಂಡತಿ ದಿನ ಜಗಳ ಆಡ್ತಿರ್ಬೋದು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಇಂಥ ಒಂದು ಜಾಗದಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಿ 10 ವರ್ಷ ಆದ್ರೂ ಈಗ ಇನ್ಮೇಲೆ ಒಳ್ಳೆ ಸಮಯ ಬಂದಿದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಇವಾಗ ಇನ್ನೊಂದು 2-3 ದಿವಸದಲ್ಲಿ ನೆಕ್ಸ್ಟ್ ವೀಕಲ್ಲಿ ಕಟ್ಟಡ ಇದೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಶುರು ಮಾಡಿಬಿಟ್ರೆ ಎಲ್ಲದಕ್ಕೂ ಸಮಯ ಅನ್ನೋದು ಒಂದಿದೆಯಪ್ಪ. ಅದು ಬರೋವರೆಗೂ ನಮಗೆ ಪೇಷನ್ಸ್ ಇರಬೇಕಷ್ಟೇ. ಸೊ ಹೇಗೋ 10 ವರ್ಷ ಹಿಂದ್ಗಡೆ ತಿರುಗಿ ನೋಡಿದ್ರೆ 10 ವರ್ಷ ಥರನೇ ಇಲ್ಲ ನನಗೆ. ನನಗೆ ಈಗೀಗೇನೋ ನಡೆದಿದೆಯೇನೋ ಅನ್ನೋ ಥರ ಆಗೋಗಿದೆ. ಸರ್ವ ಸಮಸ್ಯೆಗಳಿಗೂ ಪರಿಹಾರ ವೈಷ್ಣವಿ ದೇವಿ ಜ್ಯೋತಿಷ್ಯಾಲಯ. ಆರೋಗ್ಯ ತೊಂದರೆ ಇರಬಹುದು, ವ್ಯವಹಾರ ತೊಂದರೆ ಇರಬಹುದು, ಮದುವೆ ಕಾರ್ಯಗಳಲ್ಲಿ ವಿಘ್ನ ಇರಬಹುದು, ಸಂತಾನ ಫಲ ಇಲ್ಲದೆ ಇರಬಹುದು, ಗಂಡ ಹೆಂಡತಿ ದಿನ ಜಗಳ ಆಡ್ತಿರ್ಬೋದು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ.